ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇವತ್ತಿನ ವಿಡಿಯೋದಲ್ಲಿ ಗರ್ಭದಲ್ಲಿ ಇರುವಂಥ ಮಗುವಿನ ಒಂದು ತೂಕವನ್ನು ಹೆಚ್ಚಿಸೋದಕ್ಕೆ ಕೆಲವೊಂದು ಸೂಪರ್ ಫುಡ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾವ ಒಂದು ಆಹಾರವನ್ನು ಗರ್ಭಿಣಿ ಸ್ತ್ರೀ ತಿನ್ನೋದ್ರಿಂದ ಗರ್ಭದಲ್ಲಿ ಇರುವಂಥ ಮಗುವಿನ ಒಂದು ತೂಕ ಹೆಚ್ಚಾಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಬೋನ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಫಸ್ಟ್ ಇಂಪಾರ್ಟೆಂಟ್ ಸೂಪರ್ ಫುಡ್ ಅಂತ ಹೇಳಿದ್ರೆ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್. ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ರಿಚ್ ಇನ್ ಕ್ಯಾಲ್ಶಿಯಂ ಮತ್ತು ವೈಟಮಿನ್ಸ್, ಮಿನರಲ್ಸು ತುಂಬ ಹೇರಳವಾಗಿ ನಮಗೆ ದೊರಕುತ್ತೆ. ಅದರ ಜೊತೆಗೆ ಒಂದು ಪೌಷ್ಟಿಕಾಂಶಗಳು ತುಂಬಿರುವಂಥ ಒಂದು ಮಿಲ್ಕು, ಮಿಲ್ಕ್ ಪ್ರಾಡಕ್ಟ್ಸನ್ನು ಸೇವಿಸೋದ್ರಿಂದ ಮಗುವಿನ ಒಂದು ಹೆಲ್ತ್ ಇಂಪ್ರೂವ್ ಆಗುತ್ತೆ, ವೆಯ್ಟು ಸಹ ಗೈನ್ ಆಗುತ್ತೆ, ಮತ್ತು ಮಗುವಿನ ಒಂದು ಓವರಾಲ್ ಹೆಲ್ತ್ಗೆ ತುಂಬ ಒಳ್ಳೆಯದು ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಉಪಯೋಗಿಸೋದ್ರಿಂದ. ಸೊ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಕರ್ಡು, ಬಟರ್ ಮಿಲ್ಕು, ಚೀಸ್, ಪನ್ನೀರ್, ಟೋಫು ಮತ್ತು ಸೋಯಾ ಮಿಲ್ಕು, ಇದೆಲ್ಲ ರಿಚ್ ಇನ್ ಪ್ರೋಟೀನ್ಸ್ ಮತ್ತು ಕ್ಯಾಲ್ಶಿಯಂ. ಇದನ್ನು ಸೇವಿಸೋದ್ರಿಂದ ಓವರಾಲ್ ಮದರ್ ಮತ್ತು ಬೇಬಿ ಹೆಲ್ತ್ಗೆ ಮತ್ತು ಒಂದು ವೆಯ್ಟ್ ಗೇನ್ಗೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದನ್ನು ನಿಯಮಿತವಾಗಿ ಡೈಲಿ ಒಂದು ಗರ್ಭಿಣಿ ಸ್ತ್ರೀ ಸೇವಿಸ್ತಾ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೆಕೆಂಡ್ ಒಂದು ಸೂಪರ್ ಫುಡ್ ಅಂತ ಹೇಳಿದ್ರೆ ಫ್ರೂಟ್ಸ್ ರಿಚ್ ಇನ್ ವೈಟಮಿನ್ ಸಿ. ಅಂದರೆ ರೆಡ್ ಕಲರ್, ಆರೆಂಜ್ ಕಲರ್ ಇರುವಂಥ ಫ್ರೂಟ್ಸು, ಅಂದರೆ ಆರೆಂಜು, ಪಪಾಯ, ಪೊಮೊಗ್ರಾನೇಟ್, ಲೆಮನ್, ಈ ರೀತಿ ಒಂದು ಫ್ರೂಟ್ಸು ರೆಡ್ ಕಲರ್ ಮತ್ತು ಆರೆಂಜ್ ಕಲರ್, ಅದು ವಿಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸು. ಈ ಫ್ರೂಟ್ಸನ್ನು ಸೇವನೆ ಮಾಡೋದ್ರಿಂದ ಬೇಬಿಗೆ ಒಂದು ಬೋನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಸ್ಕಿನ್ ಡೆವಲಪ್ಮೆಂಟ್ಗೆ ಮತ್ತು ವೆಯ್ಟ್ ಗೈನ್ಗೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಮತ್ತು ಮದರು ಈ ರೀತಿ ಜಾಸ್ತಿ ಒಂದು ವೈಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸನ್ನು ತಿನ್ನೋದ್ರಿಂದ ಬೇಬಿಗೆ ಅದು ಈಸಿ ಅಬ್ಸಾರ್ಪ್ಷನ್ಗೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ಇದೊಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಬೇಬಿ ವೆಯ್ಟ್ ಗೈನ್ ಅಂತ ಹೇಳ್ಬೋದು. ವಿಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಗರ್ಭಿಣಿ ಸ್ತ್ರೀಯರಿಗೆ ಅವರ ಹೆಲ್ತ್ ಡೆವಲಪ್ಮೆಂಟ್ಗೆ ಮತ್ತು ಬೇಬಿ ವೆಯ್ಟ್ ಗೈನ್ಗೂ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಸೊ ಥರ್ಡ್ ಇಂಪಾರ್ಟೆಂಟ್ ಸೂಪರ್ ಫುಡ್ ಅಂತ ಹೇಳಿದ್ರೆ ಪಲ್ಸಸ್ಸು, ಕಾಳುಗಳು. ಇದನ್ನು ನೀವು ರಾ ಆಗಿ ಸ್ಪ್ರೌಟ್ಸ್ ರೀತಿ ಮಾಡ್ಕೊಂಡು ಬೇಕಿದ್ರು ತಿಂತಾ ಬರ್ಬೋದು, ಅಥವಾ ಕೆಲವ್ರಿಗೆ ಗ್ಯಾಸ್ ಆಗುವಂಥ ಒಂದು ಚಾನ್ಸಸ್ ಇರೋದ್ರಿಂದ ಅದನ್ನು ನೀವು ಕುಕ್ಕಡ್ ಬಾಯ್ಲ್ ಮಾಡಿಕೊಂಡು ಅಥವಾ ಬೇಯಿಸ್ಕೊಂಡು ತಿಂದರೂ ಸಹ ಒಂದು ಬೇಬಿ ವೆಯ್ಟ್ ಗೈನ್ಗೆ ಮತ್ತು ಒಂದು ಮದರ್ ಹೆಲ್ತ್ಗೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸೂಪರ್ ಫುಡ್ ಅಂತ ಹೇಳಿದ್ರೆ ನಾನ್ ವೆಜ್. ನಾನ್ ವೆಜ್ ತಿನ್ನುವಂಥವರು ರೆಡ್ ಮೀಟ್ ಅಲ್ಲದೆ ಫಿಶ್ಶು ಮತ್ತು ಒಂದು ಚಿಕನನ್ನು ನೀವು ಡೈಲಿ ಒಂದು ಡಯಟಲ್ಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಫಿಶಲ್ಲಿ ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ರಿಚ್ ಆಗಿರೋದ್ರಿಂದ ಅದು ಬೇಬಿ ಒಂದು ಸ್ಕಿನ್ ಡೆವಲಪ್ಮೆಂಟ್ಗೆ, ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ತುಂಬ ಒಳ್ಳೆಯದು, ಅದ್ರ ಜೊತೆಗೆ ನ್ಯೂರನಲ್ ಡೆವಲಪ್ಮೆಂಟ್ಗೂ ಸಹ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಸೊ ಡೈಲಿ ಡಯಟಲ್ಲಿ ಫಿಶು ಮತ್ತು ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಬರೋದ್ರಿಂದ ಗರ್ಭಿಣಿಯರಲ್ಲಿ ಒಂದು ಬೇಬಿ ಸ್ಕಿನ್ಗೆ, ಬೋನ್ಗೆ ಮತ್ತು ವೆಯ್ಟ್ ಗೈನ್ಗೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸೂಪರ್ ಫುಡ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆಲ್ಮಂಡ್ಸ್, ಕ್ಯಾಶ್ಯೂಸ್ ಮತ್ತು ವಾಲ್ನಟ್ಸ್, ಅದ್ರ ಜೊತೆಗೆ ಹನಿ. ಸೊ ಡ್ರೈ ಫ್ರೂಟ್ಸನ್ನು ನೈಟು ಸೋಕ್ ಮಾಡಿ ಬೆಳಿಗ್ಗೆ ನೀವು ಟಿಫನ್ ಜೊತೆ ಸೇವಿಸೋದ್ರಿಂದ ಒಂದು ಮಗುವಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಗೈನು ಸಹ ಇಂಪ್ರೂವ್ ಆಗುತ್ತೆ, ಮತ್ತು ಒಂದು ಗರ್ಭಿಣಿ ಸ್ತ್ರೀಯ ಹೆಲ್ತು, ಸ್ಕಿನ್ನು ಸಹ ಇಂಪ್ರೂವ್ ಆಗೋದಕ್ಕೆ ಈ ಡ್ರೈ ಫ್ರೂಟ್ಸು ನಿಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಡೈಲಿ 100 ಗ್ರಾಮ್ಸಷ್ಟು ಸೇವನೆ ಮಾಡ್ತಾ ಬಂದರೆ ಮಿಕ್ಸ್ಡ್ ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಲಾಸ್ಟ್ ಟ್ರೈಮಿಸ್ಟರ್ ಅಂದರೆ 7th, 8th, 9th ಮಂತಲ್ಲಿ ಬೇಬಿ ವೆಯ್ಟು ಕಡಿಮೆ ಇದೆ ಅಂತ ಏನಾದರೂ ಡಾಕ್ಟರ್ ಹೇಳಿದ್ರೆ ಅಂಥವರು ಬೆಲ್ಲ ಮತ್ತು ಕಡಲೆ ಬಿಚ್ಚದಿಂದ ಮಾಡಿರುವಂಥ ಚಿಕ್ಕಿಯನ್ನು ಡೈಲಿ ಒಂದೊಂದು ತಿಂತಾ ಬಂದರೆ, ಅಂದರೆ ಕಡಲೆ ಮಿಠಾಯಿ ಡೈಲಿ ಒಂದೊಂದು ಚೂರು ತಿಂತಾ ಬಂದರೆ ಖಂಡಿತವಾಗ್ಲೂ ಬೇಬಿ ವೆಯ್ಟು ಪುಟ್ಟಪ್ ಆಗುತ್ತೆ. ಬೆಲ್ಲ ಮತ್ತು ಕಡಲೆ ಬೀಜ ಸೇರೋದ್ರಿಂದ ಬೇಬಿ ವೆಯ್ಟು ಮತ್ತು ಬೋನ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಸೊ ಇದು ಹಿಂದಿನ ಕಾಲದಿಂದಲೂ ಬಂದಿರುವಂಥ ಒಂದು ಟ್ರೆಡಿಷ್ನಲ್ ಫುಡ್ ಅಂತ ಹೇಳ್ಬೋದು. ಚಿಕ್ಕಿಯನ್ನು ನೀವು ಡೈಲಿ ತಿಂತಾ ಬಂದರೆ ಮಗುವಿನ ಒಂದು ವೆಯ್ಟ್ ಗೈನು ಜಾಸ್ತಿ ಆಗ್ತಾ ಬರುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಸೂಪರ್ ಫುಡ್ ಅಂತ ಹೇಳಿದ್ರೆ ಸಲಾಡ್ಸು ಮತ್ತು ಸ್ಪ್ರೌಟ್ಸು. ಇದರಲ್ಲಿ ನಿಯಾಸಿನ್ ಮತ್ತು ರೈಬೋಫ್ಲೇವಿನ್ಸ್ ರಿಚ್ ಆಗಿರೋದ್ರಿಂದ ಇದು ಬೇಬಿ ಮಸಲ್ ಸ್ಟ್ರಾಂಗ್ಗೆ, ಬೋನ್ ಸ್ಟ್ರಾಂಗ್ಗೆ ಮತ್ತು ಒಂದು ವೆಯ್ಟ್ ಗೈನ್ಗೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಈ 6 ಸೂಪರ್ ಫುಡ್ಸನ್ನು ಗರ್ಭಿಣಿ ಸ್ತ್ರೀಯರು ಅವರ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದು ಬೇಬಿದು ವೆಯ್ಟು ಮತ್ತು ಹೆಲ್ತು ಇಂಪ್ರೂವ್ ಆಗೋದಕ್ಕೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.